ನಮ್ಮ ನಿಮ್ಮ ಪ್ರೀತಿಯ ಕನ್ನಡ ಚಿತ್ರರಂಗದ ರಂಗಭೂಮಿಯ ಕಿರುತೆರೆಯ ನಾಟ್ಯ ಲೋಕದ ಎಲ್ಲದರಲ್ಲಿ ವಾಟ್ ನೋಡಿ ಎಲ್ಲದರಲ್ಲೂ ತನ್ನನ್ನು ತಾನೇ ಗುರುತಿಸಿಕೊಂಡಂಥ ಒಬ್ಬ ಅಪ್ರತಿಮ ಅದ್ಭುತ ಕಲಾವಿದ ಲಂಬು ನಾಗೇಶ್ ಅವರ ಕುಟುಂಬ. ನೂರೊಂದು ನೂರೊಂದು ನೆನಪು ಇದು ಅಂತರಂಗ ಬಹಿರಂಗದ ಹೊಳಪು. ನನಗೆ ತುಂಬ ಸಂತೋಷ ಆಯಿತು ನೀವು ಒಂದು ಒಳ್ಳೆ ಆರ್ಟಿಸ್ಟ್ ಬಗ್ಗೆ ಇಷ್ಟೊಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೇಳಿ ಮುಂದೆ ಬಂದ್ರಲ್ಲ ನಂಗೆ ತುಂಬ ಸಂತೋಷ ಆಯಿತು. ಯಾರೇ ಇದು ಇಷ್ಟ ಹತ್ರ ಕರ್ಕೊಂಡ್ಬಂದ್ಬಿಟ್ಟಿದ್ಯಲ್ಲ ಅಂತಂದರು. ಮೇಡಮ್ ಇಂದ ಮತ್ತೆ ಮಗ ಅವರು ಡ್ಯಾನ್ಸ್ ಕಲ್ತ್ಕೋಬೇಕಂತೆ ಅಂತ ಅವ್ರು ಜೋರಾಗಿ ಮೆಕ್ಬಿಟ್ಟು ಇಷ್ಟು ಬೇಡಲೇ ಅತ್ತೆ ಮಗನ ಕರ್ಕೊಂಡ್ಬಂದ್ಬಿಟ್ಯಾ ಅಂತ ಪಂಚೆ ಉಟ್ಕೊಂಡು ಹೋಗೋರಂತೆ ನ್ಯಾಷನಲ್ ಕಾಲೇಜಲ್ಲೆಲ್ಲ ತಮಾಷೆ ಮಾಡೋರಂತೆ. ಅಯ್ಯೋ ಏನೋ ಯಾವಾಗಲೂ ನಾಗೇಶ ಪಂಚೆ ಉಟ್ಕೊಂಡು ಬರ್ತಾನೆ ಹಂಗೆ ಹಂಗೆ ಅಂತಲ್ಲ. ಆದರೆ ಅವರು ಅದನ್ನ ಏನು ತಲೆ ಕೆಡಿಸ್ಕೊಂಡಿಲ್ಲ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಕಲೆಕ್ಟ್ ಮಾಡಿದ್ದೀರಾ. ಅವ್ರು ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ದಾರೆ. ಇದು ತುಂಬ ಹಾರ್ಟ್ ಟಚಿಂಗ್. ನಾನೇ ಹೇಳಿದೆ ನೀನು ಯಾವಾಗಲೂ ನೀನೇ ಫೋನ್ ಮಾಡಿ ಹೇಳ್ತೀಯಾ ನೀನೇ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಎಲ್ರಿಗೂ. ಬಟ್ ನಿಂಗೆ ಯಾರು ಮಾಡಿದೆ ಅಂತ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅಂತೆಲ್ಲ ಕೇಳ್ತಾ ಇದ್ದೆ. ಸೋ ವೆರಿ ನೈಸ್ ಆರ್ಟಿಸ್ಟ್. ಇನ್ನೊಂದು ವಿಷಯ ಗೊತ್ತಾಗಿದ್ದು, ನಾಗೇಶ್ ಸರ್ ದೊಡ್ಡ ಅಮಿತಾಬ್ ಬಚ್ಚನ್ ಫ್ಯಾನ್ ಅಂತ. ಏನು ಹೈಟ್ಗೋಸ್ಕರ ಫ್ಯಾನಾ ಏನಕ್ಕೆ ಏನು ಏನದು? ಅದು ಒಂಥರ ಹುಚ್ಚರನಾರ ವಾಸಿ ಹುಚ್ಚನ್ ಸರಿ ಮಾಡ್ಬೋದು. ಇವ್ರನ್ನ ಸರಿ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಹುಚ್ಚತನ. ಚಿಕ್ಕ ಹುಡುಗನಿಂದನೂ ಅಮಿತಾಬ್ ಬಚ್ಚನ್ ಫ್ಯಾನು. ನನಗೊಬ್ಳು ಜಯ ಭಾದ್ರಿ ಬೇಕು ಅಂತ ಹುಡುಕಿದ್ರು. ಓನ್ಲಿ ಹೈಟ್ ಒಂದೇ ಸಿಕ್ತು, ಬೇರೆ ಇಲ್ಲ. ಐಮ್ ನಾಟ್ ಜಯ ಭಾದ್ರಿ. ನಾಗಮಂಡಲ ಡ್ರಾಮಾ ಹಾಕಬೇಕು ಅಂದರೆ ಅರುಂಧತಿ ಫಸ್ಟ್ ಹೇಳಿದ್ದೆ, ಶಂಕರ ನಾಗಮಂಡಲ ಹಾಕ್ಬೇಕಾದ್ರೆ ನಾಗೇಶ್ ಇರಬೇಕು, ನಾಗೇಶ್ ಇದ್ರೆ ಮಾತ್ರ ಹಾಕು, ಯಾಕಂದ್ರೆ ಹಾಡೋದು ಇಂಪಾರ್ಟೆಂಟ್. ನಾಗೇಶ್ ಸರ್ ಒಂದು ಆಘಾತ ಆಗಿತ್ತಾ? ಅದು ಅವ್ರು ಇರೋವರೆಗೂ ಓದಾಡ್ಬಿಟ್ರು. ಇರೋವರೆಗೂ ಹೆಸರು ಹೇಳಿದ ತಕ್ಷಣ ಆಡೋದು. ಶಂಕರ್ ಹೆಸರು ಹೇಳಿದ್ರೆ ಸಾಕು, ಅಳುಲೆ. ಅರುಂಧತಿ ನೋಡಿದ್ರೆ ಅಳು. ಶಂಕರ್ ರಂಗಶಂಕರ್ ಆಗಿ ಹೋಗಿ ಡ್ರಾಮಾ ಮಾಡೋದು ಅಂದರೆ ಫಸ್ಟ್ ಹತ್ಕೊಂಡೆ ರಂಗಶಂಕರ್ ಆಗಿ ಹೋಗೋರು. ಮದುವೆ ಮಾಡಿಕೊಂಡು ಸುಮ್ಮನೆ ಇರೋವಂಥ ಚಾನ್ಸೇ ಇಲ್ಲ. ಒನ್ ಥಿಂಗ್ ಆರ್ಟಿಸ್ಟ್ ಆಗಬೇಕು ನಾನು, ಇನ್ನೊಂದು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನಾನು. ಯಾಕೆಂತಂದರೆ ಅವಳು ಒಳ್ಳೆ ಆರ್ಟಿಸ್ಟಾಗಿ ಬೆಳಿಬೇಕಾದ್ರೆ ಅವಳ ಮೈಂಡ್ ಹೆಲ್ತಿಯಾಗಿರಬೇಕು, ಅವಳಿಗೆ ಒಳ್ಳೆ ಫುಡ್ ಕೊಡಿಸ್ಬೇಕು, ಅವಳಿಂದ ಖುಷಿಗಿಟ್ಕೋಬೇಕು. ಆ್ಯಂಡ್ ಯಾವುದೋ ಒಂದು ಊರಿಗೆ ಹೋದರೆ ಅವಳಿಗೊಂದು ಸೀರೆ ತಂದು ಕೊಡೋದು. ನನಗೆಲ್ಲ ಊರಿಗೆ ಹೋದಾಗಲೂ ಅದಾದರೆ ಸೀರೆ. ಆ್ಯಂಡ್ ಎವ್ರಿ ಡೇ ಶೂಟಿಂಗ್ ಮುಗಿಸ್ಕೊಂಡು ಬಂದರು ಅಂದರೆ ನನಗೆ ಅದ್ರ ಕತೆ ಹೇಳಲೇಬೇಕು ಅವರು ಫುಲ್ ಎವ್ರಿ ಡೇ. ವಾರ್ಡಿಗೆ ಬಂದುಬಿಟ್ಟು ಮಾಧುರಿ ಅಂತ ಕರೆದು ಬಿಡೋಣ ಅಂದರು. ನೀವೇ ಡಿಸೈಡ್ ಮಾಡಿಬಿಟ್ರ ಅಂದೆ. ಯಾಕಂದರೆ ತೇಜಾಬ್ ರಿಲೀಸ್ ಆಗಿದೆ, ಮಾಧುರಿ ದೀಕ್ಷಿತ್ ಫ್ಯಾನು, ಓಕೆ ಮಾಧುರಿ ಅಂದ್ಬಿಟ್ರು. ಅಷ್ಟೇ ಆಗೋಯ್ತು. ಮಗಳನ್ನ ಕೆಳಗೆ ಇಳಿಸ್ತಿರ್ಲಿಲ್ಲಪ್ಪ, ಯಾವಾಗಲೂ ಎತ್ಕೊಂಡಿರೋದೇ ಕೆಲಸ. ಮಗು ಯಾರ ಕೈಗೂ ಕೊಡ್ತಾ ಇರಲಿಲ್ಲ. ಏನು ನಿನಗೆ ಒಬ್ಳಿಗೆ ನಾನು ಮಗು ಆಗಿರೋದು, ನಿನ್ನ ಗಂಡ ಒಬ್ಬರ ಕೈಗೂ ಕೊಡಲ್ಲ ಅಂತ ಬೈಯೋರು. ಬಟ್ ಈ ನೆವರ್ ಲೈಕ್ ಹರ್ ಟು ಬೀನ್ ಇನ್ ಡ್ರಾಮಾ ಸಿನಿಮಾ ಸೀರಿಯಲ್ ಅದೆಲ್ಲ ಕಲಿಸ್ಲಿಲ್ಲ. ಸ್ವಲ್ಪ ಅದೆಲ್ಲ ಪ್ರೊಸೆಸಿವ್ ಇದ್ರು ಇಷ್ಟಪಡಲಿಲ್ಲ. ಮ್ಯಾಮ್ ಬಂದ್ಬಿಟ್ಟು ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಆದರ್ಶ ದಂಪತಿಗಳು, ರೋಲ್ ಮಾಡೆಲ್ ಕಪಲ್ಸ್ ಅಂತಲೇ ಹೇಳ್ಬೋದು, ಶ್ರೀಧರ್ ಸರ್ ಮತ್ತು ಅನುರಾಧ ಮೇಡಮ್. ಅನುರಾಧ ಮೇಡಮ್ ಅವರ ಸ್ವಂತ ಅಕ್ಕನೇ ನಮ್ಮ ಸುಮನ ಮೇಡಮ್. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಮೇಡಮ್. ಹೌದೇ, ಕೋಪ ಬರ್ತಾ ಇತ್ತು. ಬಟ್ ನನ್ನ ಮುಂದೆ ಏನು ತುಂಬ ತೋರಿಸ್ಕೊತಿರಲಿಲ್ಲ, ಅದೇನೋ ಗೊತ್ತಿಲ್ಲಪ್ಪ. ನನ್ನ ಮುಂದೆ ತುಂಬ ನಾನು ಖುಷಿಯಾಗಿರ್ಬೇಕು ಅವ್ರಿಗೆ. ಅದೇ ಅವ್ರಿಗೆ ಉದ್ದೇಶ, ಅದೇ ಅವ್ರ ಉದ್ದೇಶ. ಯಾಕೆ ಬೇಜಾರು ಮಾಡ್ಕೋಬೇಕು ನೀನು? ನೀನು ಖುಷಿಯಾಗಿರು ಅಂತ ಹೇಳೋರು ಪಾಪ ಯಾವಾಗಲೂ. ನಾನು 12 ವರೆಗೆ ಬರೋ ಅಷ್ಟರಲ್ಲಾಗಲೇ ಅಡುಗೆ ಎಲ್ಲ ಆಗಿದೆ. ನೀನು ತಲೆ ಕೆಡಿಸ್ಕೊಬೇಡ, ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡ, ಅಷ್ಟೇ ನೀನು ನೋಡಬೇಕು, ಇನ್ನೇನು ಮಾತಾಡಬೇಡ ಅಂದ. ಅಯ್ಯೋ ಹೌದಾ, ಏನು ಮಾಡಿದ್ಮೇಲೂ ಇನ್ನೇನು ಅಂತ. ಆಮೇಲೆ ಹಾಕ್ಕೊಂಡು ನಾ ತಟ್ಟೆಗೆಲ್ಲ ತಿಂದು ಹೆಂಗಿದೆ ಅಂತ ಹೇಳಬೇಕು ಅವ್ರಿಗೆ. ಆ್ಯಸ್ ಎ ಅವನ ಸಣ್ಣಿಲ್ಲ ಅನ್ನೋಕ್ಕಿಂತ ಸಣ್ಣೆ, ಯಾಕೆಂದರೆ ಒಂದು ಕುಟುಂಬವಾಗಿದ್ದೀವಿ ನಾವೆಲ್ಲರೂ. ಅವರು ತಾಯಿ ಇಲ್ಲದೆ ಇರೋದ್ರಿಂದ ತಂದೆ, ಇವಳು ತಂದೆ ಇಲ್ಲದಿರೋದ್ರಿಂದ ನನ್ನ ತಾಯಿ. ಸೊ ನೈಸ್. ಸೊ ಎಲ್ಲ ಒಂದೇ ಕಡೆ ಮೊಮ್ಮಗಂಗೆ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ನಾವಾಗಿ ನಿಂತಿದ್ದೀವಿ. ಇಲ್ಲ ಡ್ರಾಮನಲ್ಲೇ ಲಂಬು ಅಂತ ಕರಿತಿದ್ದಿದ್ದು, ಏ ಲಂಬು ಬಾರೋ ಅಂತಲೇ ಕರಿತಿದ್ದು. ಆಮೇಲೆ ಲಂಬು ನಾಗೇಶ್ ಆಯಿತು. ಫಸ್ಟು ನಾಗೇಶ್ ಬಾಬು ಅಂತ ಇಟ್ಕೊಂಡ್ರು ನೇಮು, ಆಮೇಲೆ ಯಾಕೋ ಇಷ್ಟ ಆಗಲಿ ಅಂತ ಲಂಬು ನಾಗೇಶ್ ಮಾಡ್ಕೊಂಡ್ರು. ಆ್ಯಂಡ್ ನನಗಿಂತ ಫೋಟೋಸ್ ಎಲ್ಲ ಕಟ್ ಮಾಡಿಬಿಟ್ಟು ತನ್ನ ರೂಮಲ್ಲೆಲ್ಲ ಹಾಕ್ಕೊಂಡಿದ್ರು. ಅದು ಗುಡ್ ನೈಟು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರಂತೆ. ನನ್ನ ನಾನಿ ತುಂಬ ರೇಗಿಸ್ತಾಳೆ, ಏನಪ್ಪ ನಿನ್ ಬಿಡಮ್ಮ ಇವತ್ತವರೆಗೂ ಅದೇ ಥರನೇ ಗುಡ್ ನೈಟು ಗುಡ್ ಮಾರ್ನಿಂಗ್ ಹೇಳಿದೆ ಅವನಿಲ್ವೇ ಇಲ್ಲ ಆ ಥರ ಎಲ್ಲ. ನಿನ್ನೇನಾರು ಅನ್ನಕ್ಕಾಗತ್ತಾ? ಯಾರು ಅಂದರೆ ಅಷ್ಟೇ, ಏನಿಲ್ಲ ಬಾಬು ಬಂದು ನಮ್ಮನೆ ಹಿಡ್ ಬೈತಾನೆ, ಯಾರು ಒಂದು ಮಾತಾಡೋಂಗಿಲ್ಲ ಸುಮನ್ ಬಗ್ಗೆ ಅಂತ ತುಂಬ ಹೇಳೋರು. ಸೊ ಇದೊಂದು ನೆನಪು ಅಷ್ಟೇ. ನಿಮಗೆ ನಾನು ಎಮೋಷ್ನಲಿ ಟ್ರಾವೆಲ್ ಮಾಡಿಸ್ಬೇಕು, ನಾನು ನಾನೇ ಒಂದು ಗೊಂದಲದಲ್ಲಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಬಟ್ ಅಂದರೆ
ಜನಗಳ ಮನಸ್ಸಿನಲ್ಲಿ ಎಲ್ಲ ಒಂದು ಕಡೆ ನಾಗೇಶ್ ಸರ್ ಅವ್ರಿಗೆ ಏನಾಗಿತ್ತು, ಯಾಕೆ ಸಡನ್ ಆಗಿ ನಾವು ಅಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತೇ ಆಗಿಲ್ಲ. ಅಷ್ಟೇ, ಒಂದು 3 ಇಯರ್ಸ್ ಹಿ ಸಫರ್ಡ್ ಲೈಕ್ ಎನಿಥಿಂಗ್. ನಾವು ತುಂಬ ಕಷ್ಟಪಟ್ವಿ ಅದನ್ನು ಸರಿ ಮಾಡೋದಕ್ಕೆ, ಆಗಲಿಲ್ಲ. ಅಷ್ಟೇ, ಅವ್ರು ನನ್ನನ್ನು ತುಂಬ ಇಂಡಿಪೆಂಡೆಂಟ್ ಆಗಿ ನೀನು ಇರಬೇಕು ಟ್ರೈನ್ ಮಾಡಿ, ನಾಗೇಶ್ ಹೆಂಡತಿ ಅಂತ ಅನ್ನೋಕ್ಕಿಂತ ಸುಮಾ ನಾಗೇಶ್ ಸುಮನ ನೀನು ನಿಂತ್ಕೋಬೇಕು, ನೀನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು, ಡೈನಮಿಕ್ ಆಗಿರ್ಬೇಕು ನೀನು. ಪುಟ್ಟಣ್ಣ ಗಣಗಾಲ್ ಅವ್ರು ಕರಿತಾ ಇದ್ದಾರೆ, ಒಂದು ನಿಮಿಷ ಬಾ ಅಂತಂದು. ನಾನು ಯಾತಕ್ಕೆ ಅಂತಂದೆ, ಅವ್ರು ನೀನು ನೋಡ್ಬೇಕಂತಂದು. ಅವ್ರು ಯಾಕೆ ನಾನು ನೋಡ್ಬೇಕಂತ ಅಂತಂದೆ, ನೀನು ಸುಮ್ಮನೆ ಬಾ ಮಾತಾಡ್ಬೇಡ ಅಂತಂದ್ರು. ನಾನಿನ್ನ ಮರೆಯಲಾರೆ ಪಿಕ್ಚರಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ಆ್ಯಸ್ ಎ ಲೇಡಿ ನಮಗೆ ಮದುವೆ ಒಂದು ಮಾಡ್ತಾರೆ, ಬಟ್ ನಮಗೆ ಗಂಡಸ್ ಏನು ಅಂತ ನಮಗೆ ಗೊತ್ತಿರಲ್ಲ, ನಾವು ಲೇಡೀಸ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸ್ಟಿಲ್ ವಿ ಗೆಟ್ ಮ್ಯಾರಿಡ್. ಕೊನೆಗಾಲ ಅಂತ ಬಂತಿದ್ರು ಅಂದರೆ, ನೀನು ಇದೊಂದು ಶ್ಲೋಕ ಹೇಳ್ಕೊ ಅಂತ ಹೇಳಿ ನನಗೊಂದು ಉಪನಿಷತ್ತದೊಂದು ಮಂತ್ರ ಹೇಳ್ಕೊಟ್ಟು, ಅದನ್ನು ಹೇಳಿ ಹೇಳ್ದಂಗೆ ಅವರು ಜೀವ ಬಿಡೋದನ್ನ ನೋಡಿದೆ. ಎಲ್ಲದೂ ಆಯ್ತು ನೋಡಿದ್ರೆ ಖಂಡಿತ ಅದೇ ಆಯ್ತು. ನಮ್ಮ ರಿಯಾಲಿಟಿ ಏನು ಅಂತ ತಿಳ್ಕೊಬೇಕಾದ್ರೆ, ನಮ್ಮ ಜೀವನದ ಅವಶ್ಯಕತೆ ಪುರುಷಾರ್ಥ ನಿಜವಾಗ್ಲೂ ಏನು ಅಂತ ತಿಳ್ಕೊಬೇಕಾದ್ರೆ, ನಾವು ಮಾಡಬೇಕಾದ್ದು ಓದಬೇಕಾಗಿರೋದು ಇದು ಬ್ರಹ್ಮವಿದ್ಯೆ. ಯೋ ಏನು ನಿನಗೆ ಸನ್ಯಾಸ ತಗೊಳ್ಳೋ ಅಷ್ಟು ಲೆವೆಲ್ ಕೊಟ್ಟೋಗ್ತೀಯಾ, ನಿನಗೆ ಬೇಡವಾ ಬೇಡ ಅದೆಲ್ಲ ಅಂದರೆ, ಇಷ್ಟು ದಿನ ಇಟ್ಕೊಂಡಿದ್ದನ್ನ ಏನಾಯಿತು? ಫಸ್ಟ್ ಆಫ್ ಆಲ್ ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ, ಪಕ್ಕದಲ್ಲಿ ಒಂದು ಮನುಷ್ಯ ಕಷ್ಟಪಡ್ತೀಯಾನೆ, ಆ ಮನುಷ್ಯನಿಗೆ ಏನು ಮಾಡಬೇಕು ಅಂದರೆ ನನಗೆ ಅರ್ಥ ಆಗಲಿಲ್ಲ. ಇದು ನನ್ನ ದುರಂತ. ಆ ಉಪನಿಷತ್ತಲ್ಲಿ ನಾನು ಏನೇನು ಕ್ವೆಶ್ಚನ್ ಕೇಳಬೇಕು ಗುರುಗಳೇ, ಹಿಂಗಾಯ್ತಲ್ಲ ನನ್ನ ಗಂಡಂಗೆ ಅಂತ ಹಿಂಗೆ ಕೇಳೋ ಅಷ್ಟರಲ್ಲಿ ಆನ್ಸರ್ ಆ ಪುಸ್ತಕದಲ್ಲಿ ಬರ್ತಾಯಿತ್ತು. ಹಿಂಗಾಯ್ತಾ, ಓ ಈ ಥರ ನಾ ಜೀವನ ಅಂದರೆ ಹಿಂಗಾ, ಹೌದು ಇದೆಲ್ಲ ನಾನು ನೋಡ್ತಾ ಇದ್ದೆ, ಹೌದು ಇದೆಲ್ಲ ನಾನು ನೋಡ್ತಾ ಇದ್ದೆ. ಅಯ್ಯೋ ಇದು ತಿಳ್ಕೊಳ್ದೆ ನಾನು ಹೇಗೆ ನಡೆಸ್ಬಿಟ್ಟೆ ಹೊಟ್ಟೋದಲ್ಲ, ಆ ದುಃಖ ಬಂದ್ಬಿಡ್ತು. ನಾವೇನು ತಿಳ್ಕೊಳ್ಳಿಲ್ಲ, ಅಷ್ಟು ಒದ್ದಾಡಿದ್ರು. ಯಾವಾಗಲೂ ಒಬ್ಬರೇ, ಎಲ್ರೂ ಬರೋದು ಒಬ್ಬರೇ ಹೋಗೋದು ಒಬ್ಬರೇ, ಅದರಲ್ಲೇನೂ ಇಲ್ಲ. ಆದರೆ ಸತ್ರು ಅಂತ ಅನ್ನೋದಲ್ಲ, ಸತ್ ಆದರು. ಸತ್ ಅಂದರೆ ಇರ್ತಕ್ಕಂಥದ್ದು, ಅದು ಇರೋದೇನೆ ಆತ್ಮ. ಒಂದು ಬಾಡಿ ಒಂದು ಬಟ್ಟೆ ಹಾಕ್ದಂಗೆ ಅದು ಕಳಚಿ ಬಿತ್ತು, ಇನ್ನೆಲ್ಲೋ ಇನ್ನೊಂದು ಬಾಡಿ ಬಟ್ಟೆ ತೊಗೊಳತ್ತೆ ಅಷ್ಟೇ. ಬಟ್ಟೆ ಹಾಕ್ಕೊಂಡು ಆ ಇನ್ನೊಂದು ಫಾರ್ಮ್ ತೊಗೊಳತ್ತೆ, ಒಂದು ನಾಮ ಒಂದು ರೂಪ. ಅಷ್ಟೇ ನಾಮರೂಪದಲ್ಲಿ ನಾವಿದ್ದೇವೆ. ನಿಮ್ದು ಅಷ್ಟು ಕಾಳಜಿ ಇಟ್ಕೊಂಡು ಬಂದು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಆ್ಯಂಡ್ ಮೈ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಟು ರಘುರಾಮ್ ಸರ್.